ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ನಿಮ್ಗೆಲ್ರಿಗೂ ನನ್ನ ತಂಬ್ಲೈನ್ ನೋಡಿ ಗೊತ್ತಿರ್ಬೋದು ಏನು ಟಾಪಿಕ್ ಮಾತಾಡ್ತೀನಿ ಅಂತ. ಹೌದು, ನಿಮ್ಮ ಡೆಲಿವರಿ ಡೇಟ್ ಹತ್ತಿರ ಇದೆಯಾ, ಹಾಗೆ ನಿಮ್ಮ ಡೆಲಿವರಿ ಬ್ಯಾಗ್ನಲ್ಲಿ ಏನೇನೆಲ್ಲ ಇರಬೇಕು ಮಗುಗೆ ಮತ್ತು ತಾಯಿಗೆ ಅನ್ನೋದನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ 36 weeks 37 weeks ಆಯಿತು ನಿಮಗೆ ಅಂದ ತಕ್ಷಣ ನಿಮ್ಮ ಬ್ಯಾಗ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ, ಒಂದು ತಾಯಿಗೆ ಒಂದೊಂದು ಮಗುಗೆ ಅಂತ. ಸೊ ನಾನು ಮೊದಲನೇದಾಗಿ ತಾಯಿಗೆ ಏನೇನು ಬೇಕು ಹಾಸ್ಪಿಟಲಲ್ಲಿ ಇರುವಾಗ ಆ ಡೆಲಿವರಿ ಟೈಮಲ್ಲಿ ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ನೇದಾಗಿ ನಿಮಗೆ ನೈಟೀಸ್ಗಳನ್ನ ತೊಗೊಳ್ಳಿ. ನೈಟೀಸ್ ಅಂತ ಅಂದರೆ ಬಟನ್ಸ್ಗಳಿರುತ್ತಲ್ಲ ಆ ಥರದ ತೊಗೋಬೇಡಿ, ಲಾಂಗ್ ಲಾಂಗ್ ಜಿಪ್ ಇರುತ್ತೆ. ಸೊ ಆ ಥರ ಜಿಪ್ ಇರುವಂತಹ ನೈಟಿಗಳನ್ನು ಒಂದು 3-5 ಸೊ ಆ ಥರ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ನಾರ್ಮಲ್ ಆಗುತ್ತಾ ಅಥವಾ ಸಿಜೇರಿಯನ್ ಆಗುತ್ತಾ ಅಂತ ಗೊತ್ತಿರೋದಿಲ್ಲ. ಸೊ ನಾರ್ಮಲ್ ಆದರೆ ಜಸ್ಟ್ 2-3 ಡೇಸ್ಗೆ ನಿಮ್ಮನ್ನ ಮನೆಗೆ ಕಳಿಸ್ತಾರೆ, ಬಟ್ ಸಿಜೇರಿಯನ್ ಆದರೆ ಒಂದು 3-5 ಡೇಸ್ ನಿಮ್ಮನ್ನ ಹಾಸ್ಪಿಟಲಲ್ಲೇ ಇಟ್ಕೋತಾರೆ. ಸೊ ಹಾಗಾಗಿ ಯಾವುದಕ್ಕೂ ಒಂದು 4-5 ನೈಟೀಸ್ಗಳನ್ನ ನೀವು ಇಟ್ಕೊಂಡಿರಿ, ಲಾಂಗ್ ಜಿಪ್ ಇರುವಂಥದ್ದು. ಸೊ ಟವಲ್ಲು ಅಷ್ಟೇ ತೊಗೊಂಡು ಹೋಗಿರಿ, ಯಾಕಂತಂದರೆ ನಿಮಗೆ ಸ್ನಾನ ಮಾಡಿದಾಗ ಆಗಿ ಫ್ರೆಶ್ ಅಪ್ ಆದಾಗ ಟವಲ್ ಬೇಕಾಗಿರುತ್ತೆ. ಸೊ ಹಾಗೆ ಎರಡನೇದು ಟವಲ್ನ ಇಟ್ಕೊಂಡಿರಿ. ಮೂರನೇದಾಗಿ ಮೆಟರ್ನಿಟಿ ಪ್ಯಾಡ್ಸ್ ಅಂತ ಬರುತ್ತೆ, ಮಾಮ್ ಪ್ಯಾಡ್ಸ್ ಅಂತ, ಅವನ್ನು ಇಟ್ಕೊಳ್ಳಿ. ಯಾಕಂತ ಅಂದರೆ ನಿಮಗೆ ಬ್ಲೀಡಿಂಗು ಜಾಸ್ತಿ ಇರುತ್ತೆ, ನಾರ್ಮಲ್ ಆದರೂ ಅಷ್ಟೇ ಸಿ ಸೆಕ್ಷನ್ ಆದರೂ ಅಷ್ಟೇ. ಸೊ ಹಾಗಾಗಿ ಮೊದಲೇನೇ ನೀವು ಮಾಮ್ ಪ್ಯಾಡ್ಸ್ ಮೆಟರ್ನಿಟಿ ಪ್ಯಾಡ್ಸ್ ಅಂತ ಏನಂತಾರೆ ಅದನ್ನು ಇಟ್ಕೊಂಡ್ರೆ ಬೆಸ್ಟು. ಮತ್ತು ನೀವು ತಲೆಗೆ ಕಟ್ಕೊಳ್ಳೋದಕ್ಕೆ ಒಂದು ದೊಡ್ಡದಾಗಿರುವಂತಹ ಸ್ಕಾಫ್ ತೊಗೊಳ್ಳಿ. ಎರಡು ತೊಗೊಂಡ್ರೆ ಸಾಕು, ಒಂದು ಬೇಡ, ಎರಡು ತೊಗೊಂಡಿರಿ. ಒಂದು ಯೂಸ್ ಮಾಡಿ ಅದನ್ನು ವಾಶ್ ಮಾಡಿಕೊಂಡ್ರೆ ಇನ್ನೊಂದು ಬೇಕು ಅನ್ನೋ ಥರ. ಸೊ ದೊಡ್ಡದಾಗಿರುವಂತಹ ಸ್ಕಾರ್ಫು ಮತ್ತು ಹತ್ತಿನ ಇಟ್ಕೊಂಡಿರಿ. ಯಾಕಂತ ಅಂದರೆ ಕಿವಿಗೆ ನಿಮಗೆ ಗಾಳಿ ಹೋಗಬಾರ್ದು ಆ ಟೈಮಲ್ಲಿ, ಯಾಕಂದರೆ ನಿಮಗೆ ಶೀತ ಆದರೆ ಪಾಪುಗೂ ಶೀತ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹತ್ತಿನ ಇಟ್ಕೊಂಡಿರಿ. ನಿಮಗೆ ಕಾಲಿಗೆ ಸಾಕ್ಸ್ ಮತ್ತು ಸ್ಲಿಪ್ಪರ್ಗಳನ್ನು ತಗೊಂಡಿರಿ, ಯಾಕಂತ ಅಂದರೆ ಬೆಚ್ಚಗಿರಬೇಕಾಗಿರುತ್ತೆ. ಸೊ ಹಾಗಾಗಿ ಸಾಕ್ಸ್ ಅಂದರೆ ಸ್ಲಿಪ್ಪರ್ ಹಾಕುವಂತಹ ಸಾಕ್ಸ್ಗಳು ಬರುತ್ತಲ್ಲ ಆ ಥರ ತೊಗೊಂಡು ಇಟ್ಕೊಳ್ಳಿ. ಸ್ಲಿಪ್ಪರು ಅಷ್ಟೇ, ತುಂಬ ಸಿಂಪಲ್ ಆಗಿರಲಿ. ನೀವು ಯೂಸ್ ಮಾಡಬೇಕು ಆ ಥರ ಸ್ಲಿಪ್ಪರ್ಗಳನ್ನ ತೊಗೊಳ್ಳಿ. ತುಂಬ ಏನು ಹೀಲ್ಸ್ ಇರುವಂಥದ್ದು ಅಥವಾ ರಫ್ ಇರುವಂಥದ್ದು ಬೇಡ, ಮೆತ್ತಗಿರೋವಂಥದ್ದು ಸಾಕ್ಸ್ ಹಾಕಿ ಸ್ಲಿಪ್ಪರ್ ಹಾಕಬೇಕು. ಸೊ ಆ ಥರ ಸ್ಲಿಪ್ಪರ್ಗಳನ್ನು ನೀವು ಎತ್ತಿಟ್ಕೊಳ್ಳಿ. ಹಾಗೆ ತುಂಬ ಇಂಪಾರ್ಟೆಂಟು ಸ್ವೆಟರು, ನಿಮಗೆ 2-3 ಸ್ವೆಟರ್ಗಳನ್ನ ತೊಗೊಂಡ್ರೆ ಬೆಸ್ಟು. ಸೊ ಸ್ವೆಟರ್ಗಳನ್ನು ತೊಗೊಳ್ಳಿ. ಹಾಗೆ ನಿಮ್ಮ ರಿಪೋರ್ಟ್ಸ್ಗಳೇನಿರುತ್ತೆ, ನಿಮಗೆ ಮೊದಲಿಂದ ನೀವು ಏನೇನು ತೋರಿಸ್ಕೊಬಂದಿರ್ತೀರ, ಸ್ಕ್ಯಾನಿಂಗ್ ಮಾಡಿಸ್ತಿರ್ತೀರ, ಸೊ ಏನೇನು ನೀವು ಟ್ಯಾಬ್ಲೆಟ್ಸ್ದು ಎಲ್ಲ ತೊಗೊಂಡಿರ್ತೀರ, ಸೊ ಅದೆಲ್ಲ ರಿಪೋರ್ಟ್ಸ್ಗಳನ್ನ ಒಂದು ಬ್ಯಾಗಲ್ಲಿ ಇಟ್ಕೊಂಡಿರಿ. ಸೊ ಇಷ್ಟು ತಾಯಿ ತೊಗೊಂಡು ಹೋಗಬೇಕಾಗಿದ್ದಂತಹದ್ದು ಹಾಸ್ಪಿಟಲ್ಗೆ ಡೆಲಿವರಿ ಟೈಮಲ್ಲಿ. ನೀವು ಏನಾದರೂ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಏನಾದ್ರು ಹೊಚ್ತೀರಾ ಅಂತಂದರೆ ತೊಗೊಂಡೋಗಿ, ಯಾಕಂದರೆ ಅಲ್ಲಿ ನೆಸೆಸರಿ ಇರೋದಿಲ್ಲ. ಬಟ್ ಕೆಲವರು ನನ್ನ ಫೇಸ್ ಡ್ರೈ ಆಗ್ತಿದೆ ಅಥವಾ ಲಿಪ್ಸ್ ಡ್ರೈ ಆಗ್ತಿದೆ, ನನಗೆ ಹಚ್ಚಿ ನನಗೆ ಅಭ್ಯಾಸ ಇದೆ, ನಾನು ಹಚ್ಚಲೇಬೇಕು ಅನ್ನೋ ಅಂಥವ್ರು ಒಂದು ಲಿಪ್ ಬಾಂಬು ಒಂದು ಮಾಯಿಶ್ಚರೈಸಿಂಗ್ ಕ್ರೀಮ್ ಅಷ್ಟೇ ಇಟ್ಕೊಂಡೋಗಿ, ಬೇರೆ ಏನೂ ಬೇಡ ಮೇಕಪ್ ಐಟಮ್ಗಳು. ಸೊ ಇಷ್ಟು ತಾಯಿದಾಯಿತು. ನೆಕ್ಸ್ಟು ಮಗುಗೆ ಬರೋಣ. ಮಗುಗೆ ಏನೇನು ತೊಗೋಬೇಕು ಅಂತ ಅಂದರೆ ಕಟ್ಟೋ ಬಟ್ಟೆಗಳಿರುತ್ತೆ, ಸೊ ಆ ಥರ ತೊಗೊಳ್ಳಿ. ಅಂದರೆ ತಲೆಯಿಂದ ಈ ಥರ ತೊಡಿಸೋ ಅಂತಹ ಶರ್ಟ್ಗಳು ಬೇಡ, ಇಲ್ಲಿ ಮತ್ತು ಇಲ್ಲಿ ಕಟ್ಟೋ ಥರ ಶರ್ಟ್ಗಳು ಬರುತ್ತೆ, ಸೊ ಆ ಥರ ತೊಗೊಳ್ಳಿ. ಮತ್ತು ಪುಟ್ ಪುಟಾಣಿ ಬಟ್ಟೆಗಳು, ಈ ಏನು ಪಂಚೆನಲ್ಲಿ ನೀವು ಕಟ್ ಮಾಡಿರ್ತಾರೆ ಆ ಥರ ಪುಟ್ ಪುಟಾಣಿ ಬಟ್ಟೆಗಳನ್ನ ಸ್ವಲ್ಪ ಇಟ್ಕೊಂಡಿರಿ ಎಮರ್ಜೆನ್ಸಿಗೆ, ಒಂದು 5-10 ಆ ಥರ ಇಟ್ಕೊಂಡಿರಿ. ಹಾಗೆ ನೀವು ಬೇಬಿ ಪ್ಯಾಡ್ಸ್ ಅಂತ ಬರುತ್ತಲ್ಲ ಮಾಮೂಲಿ ಪ್ಯಾಂಪರ್ಸು ಏನು ಹಗ್ಗೀಸು ಆ ಥರ ಇದೆ, ಸೊ ಆ ಥರ ಪ್ಯಾಡ್ಸ್ಗಳನ್ನ ತೊಗೊಂಡು ಇಟ್ಕೊಳ್ಳಿ. ಹಾಗೆ ನೀವು ಬೇಬಿ ಮೋಷನ್ ಮಾಡಿದ್ರೆ ಆ ಥರ ಎಲ್ಲ ವೈಪ್ ಮಾಡೋದಕ್ಕೆ ಬಟ್ಟೆನಲ್ಲಿ ವೈಪ್ ಮಾಡೋಕ್ಕೆ ಹೋಗಬೇಡಿ, ವೈಪರ್ಸ್ ಅಂತಲೇ ಬರುತ್ತೆ. ಸೊ ನಿಮಗೆ ಯಾವ ವೈಪರ್ಸ್ ಬೆಸ್ಟ್ ಅನಿಸುತ್ತೆ ಆ ವೈಪರ್ಗಳನ್ನು ಯೂಸ್ ಮಾಡಿ. ಮತ್ತು ಬೇಬಿನ ಕ್ಯಾರಿ ಮಾಡೋದಕ್ಕೆ ಒಂದು ಬ್ಯಾಗ್ ಥರ ಬರುತ್ತೆ, ಸೊ ಆ ಥರ ಬ್ಯಾಗ್ಗಳನ್ನ ನೀವು ಇಟ್ಕೊಂಡಿರಿ ಬೇಕಾಗುತ್ತೆ. ಯಾಕಂದರೆ ನೆಕ್ಸ್ಟು ನೀವು ಹಾಸ್ಪಿಟಲಿಗೆಲ್ಲ ಮಗುನ ಕರ್ಕೊಬರುವಾಗ ಆ ಮಗು ಪುಟಾಣಿ ಇರುತ್ತಲ್ಲ, ಸೊ ಅದ್ರ ಒಳಗಡೆ ಹಾಕ್ಕೊಂಡು ಬೇಬಿನ ಕ್ಯಾರಿ ಮಾಡೋದ್ರಿಂದ ಅದಕ್ಕೂ ಕಂಫರ್ಟ್ ಸಿಗುತ್ತೆ, ನಿಮಗೂ ಎತ್ಕೊಳ್ಳೋದಕ್ಕೂ ಕೂಡ ಕಂಫರ್ಟ್ ಸಿಗುತ್ತೆ. ಸೊ ಆ ಥರ ಬ್ಯಾಗ್ನ ಕ್ಯಾರಿ ಮಾಡಿ. ಹಾಗೆ ನೀವು ಹಾಸ್ಪಿಟಲಲ್ಲಿ ಸ್ವಲ್ಪ ಸೊಳ್ಳೆಗಳಿದೆ ಆ ಥರ ಏನಾದರೂ ನಿಮಗೆ ಅನಿಸಿದ್ರೆ ಏನಕ್ಕೂ ಒಂದು
ಮಸ್ಕಿಟೋ ಒಂದು ಬರುತ್ತೆ ಸುತ್ತ ಇಡೋ ಥರ, ಅಂದರೆ ಪಾಪು ಈಗ ಮಲಗಿಸಿದ್ರೆ ಅದ್ರ ಮೇಲೆ ಮಸ್ಕಿಟೋ ನೆಟ್ ಇಡೋ ಥರ ಬರುತ್ತೆ. ಸೊ ಆ ಥರದ ಒಂದನ್ನ ತೊಗೊಂಡು ಹೋಗಿರಿ, ಬೆಸ್ಟು ಏನಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇನೆ. ಮತ್ತು ಬೇಬಿಗೆ ಸ್ವಲ್ಪ ಈ ಸುತ್ತೋದಕ್ಕೆ ಅಂತ ಫಸ್ಟು ಕೊಡುವಾಗ ಡೆಲಿವರಿ ಆದ ತಕ್ಷಣ ಬಟ್ಟೆ ಕೇಳ್ತಾರೆ. ಸೊ ಆವಾಗ ಮೆತ್ತಗಿರೋಂತಹ ಬಟ್ಟೆನ, ಒಂದು ದೊಡ್ಡದಾಗಿರೋವಂಥದ್ದು ಬಟ್ಟೆನ ತೊಗೊಂಡು ಹೋಗಿರಿ. ಹಾಗೆ ಬೇಬಿ ಕೈಗೆ ಗ್ಲೌಸು, ಕಾಲಿಗೆ ಗ್ಲೌಸು, ಮತ್ತು ಬೇಬಿಗೆ ಟೋಪಿ, ಸೊ ಇದನ್ನೆಲ್ಲ ತೊಗೊಂಡು ಹೋಗಿ. ಹೊಸ ತಗೊಂಡ್ರೂ ಪರವಾಗಿಲ್ಲ, ಅಥವಾ ಹಳೆಯದನ್ನು ವಾಶ್ ಮಾಡಿ ಇಟ್ಕೊಂಡಿರೋ ಪರವಾಗಿಲ್ಲ, ಬಟ್ ವಾಶ್ ಮಾಡಿ ಇಟ್ಕೊಂಡಿರಿ. ಹೊಸ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಹಾಕಿದ್ರು ಏನು ತೊಂದರೆ ಇಲ್ಲ. ಇವಾಗೆಲ್ಲ ಹಾಕ್ತಾರೆ. ಹಳೆ ಬಟ್ಟೆ ಇಲ್ಲ ಅಂದರೆ ಕೆಲವರು ಡೆಲಿವರಿ ಆದ ತಕ್ಷಣ ಮಗುಗೆ ಹೊಸ ಬಟ್ಟೆ ಹಾಕಬಾರ್ದು, ಹಳೆ ಬಟ್ಟೆ ಹಾಕಬೇಕು ಅಂತ ಕೆಲವರು ಇರ್ತಾರೆ ಅಲ್ಲ. ಸೊ ಸಿಗಲಿಲ್ಲ ಅಂದಾಗ ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ. ಸೊ ಹೊಸ ಬಟ್ಟೆನೇ ನೀಟಾಗಿ ವಾಶ್ ಮಾಡಿ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ಮಗುಗೆ ಬೇಕಾಗಿರುವಂಥದ್ದು. ಎಲ್ಲದನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿರಿ. ಈ ಕಟ್ಟ ಬಟ್ಟೆಗಳಾಗಿರ್ಬೋದು, ಪ್ಯಾಡ್ಸ್ಗಳಾಗಿರ್ಬೋದು, ಮತ್ತು ನ್ಯಾಪ್ಕಿನ್ಸ್ಗಳಾಗಿರ್ಬೋದು, ಏನು ವೈಪರ್ಸ್ ಇರ್ಬೋದು, ಅದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿ. ಉಳಿದ್ರೆ ಮನೆಗೆ ತೊಗೊಂಡೋಗ್ಬೋದು, ಅದೇನು ವೇಸ್ಟ್ ಆಗೋದಿಲ್ಲ. ಸೊ ಇಷ್ಟು ತಾಯಿಗೆ ಮತ್ತು ಮಗುವಿಗೆ ಬೇಕಾಗಿರುವಂತಹ ಏನು ಐಟಮ್ಗಳು ಹಾಸ್ಪಿಟಲ್ ಬ್ಯಾಗಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಮತ್ತು ಇನ್ನೇನು ಬೇಕು ಅಂತ ಅಂದರೆ, ಇನ್ನೊಂದು ಎಕ್ಸ್ಟ್ರಾ ಬ್ಯಾಗಲ್ಲಿ ನೀವು ಏನು ಟೂತ್ ಬ್ರಷ್ ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಹಾಗೆ ಇನ್ನೊಂದು ಎಕ್ಸ್ಟ್ರಾ ಟವಲ್ ಆಗಿರ್ಬೋದು, ತಟ್ಟೆ ಲೋಟ, ಮತ್ತು ಒಂದು ಫ್ಲಾಸ್ಕು ಬಿಸಿನೀರು ಕುಡಿಯೋದಕ್ಕೆ. ಸೊ ಈ ಥರ ಇಟ್ಕೊಂಡಿರಿ. ಸೊ ಎಲ್ಲದಕ್ಕೂ ಏನು ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ. ಮತ್ತು ಲಾಸ್ಟ್ದಾಗ ಏನಪ್ಪ ಅಂತಂದರೆ, ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಆ ಸೋಪ್ನ ಯೂಸ್ ಮಾಡಿ. ಯಾಕಂದರೆ ಮಗು ಸ್ನಾನ ಮಾಡುವಾಗ ಅಲ್ಲೇ ಡಾಕ್ಟ್ರ್ ಹೇಳ್ತಾರೆ ಯಾವ ಸೋಪು ಯೂಸ್ ಮಾಡಬೇಕು ಅಂತ, ಮತ್ತು ಯಾವ ಕ್ರೀಮ್ ಯೂಸ್ ಮಾಡಬೇಕು ಅಂತಲೂ ಹೇಳ್ತಾರೆ. ಸೊ ಆ ಸೋಪು ಆ ಕ್ರೀಮ್ನ ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಮೊದಲೇ ಯಾವುದಾದ್ರೂ ಬೆಸ್ಟ್ ಅಂತ ಅನಿಸಿದ್ದು ತೊಗೊಂಡ್ರು ಓಕೆ, ಇಲ್ಲ ಡಾಕ್ಟ್ರು ಹೇಳಿದ್ದು ತೊಗೊಂಡ್ರು ಓಕೆ. ನಾನೇನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇಟ್ಕೊಳ್ಳಿ. ಒಂದು ಲಿಸ್ಟ್ ಮಾಡ್ಕೋಬಿಟ್ಟು ಏನೇನು ಮರೆದಿರೋ ಹಾಗೆ ನೆಕ್ಸ್ಟ್ ನೀವು ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳಿ. ಪ್ಯಾನಿಕ್ ಆಗೋದು ಬೇಡ, ಆರಾಮಾಗಿರಿ, ಕೂಲಾಗಿರಿ, ಸ್ಟ್ರೆಸ್ ಫ್ರೀ ಆಗಿರಿ. ಈಗ ನಾನೇನು ಏನೇನು ಹೇಳಿದೆ ಅದನ್ನೆಲ್ಲ ನಾನು ಕೂಡ ಇವಾಗ ಪ್ಯಾಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ನನ್ನ ಚಾನಲನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.